ಗುಡ್ ಮಾರ್ನಿಂಗ್ ಡಿಯಾ ಸ್ಟೂಡೆಂಟ್ಸ್ ಇವತ್ತಿನ ಪ್ರಮುಖ ಶೈಕ್ಷಣಿಕ ಸುದ್ದಿಗಳನ್ನು ನೋಡೋಣ ವಿಡಿಯೋ ಅನಿಸಪ್ಪ ಅಂದರೆ ಲೈಕ್ ಮಾಡಿ ಮತ್ತು ಮ್ಯಾಗ್ಸಿನ್ದೊಂದಿಗೆ ಶೇರ್ ಮಾಡಿ ಇದೇ ರೀತಿ ಅಪ್ಡೇಟ್ನ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬೆಟನ್ನ ಪ್ರೆಸ್ ಮಾಡಿ ಮೊದಲೇ ಮಾಹಿತಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇದೆ ಸ್ಕೆಡ್ಯೂಲ್ ಪ್ರಕಾರ ಅಂದರೆ ಜುಲೈ ಹತ್ತೊಂಬತ್ತು ಅಂದರೆ ಇವತ್ತಿನಿಂದ ಇಪ್ಪತ್ತೆರಡರವರೆಗೆ ಅಲ್ಲಿ ಎಡಿಟಿಂಗ್ ಆಪ್ಷನ್ ಬಿಡಲಾಗುತ್ತೆ ಸೊ ಈಗ ಪ್ರೆಸೆಂಟ್ಲಿ ಆ ಒಂದು ಲಿಂಕ್ ಆ್ಯಕ್ಟಿವೇಶನ್ ಆಗಿಲ್ಲ ಬಟ್ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಆ ಒಂದು ಲಿಂಕ್ ನಿಮಗೆ ಇವತ್ತು ಟೆನ್ ಓ ಕ್ಲಾಕ್ ಆದ ನಂತರ ಆಗಿರ್ಬೋದು ಆಫ್ಟರ್ನೂನ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಒಟ್ಟಾಗಿ ಇವತ್ತು ಎನೇಬಲ್ ಮಾಡ್ತಾರೆ ಬಂದ ತಕ್ಷಣ ಸಹ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತೇನೆ ಓಕೆ ಒಟ್ಟಾಗಿ ಇವತ್ತು ಎಡಿಟಿಂಗ್ ಆಪ್ಷನ್ ಇರುತ್ತೆ ನೀವು ಏನೇ ಮಿಸ್ಟೇಕ್ ಮಾಡಿದ್ರು ಸಹ ನೀವು ಲಾಗಿನ್ ಮಾಡಿ ಮತ್ತು ಆ ಒಂದು ಕರೆಕ್ಷನಲ್ಲಿ ಮಾಡ್ಕೊಳ್ಬೋದು ಪರ್ಟಿಕ್ಯುಲರ್ ಸೀನಿ ಆಗಿರ್ಬೋದು ಅಲ್ಲಿ ನೀವು ಎಂಟ್ರ್ ಮಾಡ್ಬೋದು ಆರ್ ಡಿ ನಂಬರ್ ಮಾಡಿಲ್ಲಪ್ಪ ಅಂತ ಎಂಟ್ರ್ ಮಾಡ್ಬೋದು ನೇಮಲ್ಲಿ ಕರೆಕ್ಷನ್ ಮಾಡ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಏನೇ ಮಿಸ್ಟೇಕ್ ಆದರೂ ಸಹ ನೀವು ಅಲ್ಲಿ ಕರೆಕ್ಷನ್ ಮಾಡ್ಬೋದು ನೆಕ್ಸ್ಟ್ ಅಪ್ಡೇಟ್ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಪರೀಕ್ಷೆಗೆ ಅದು ಭಾಳ ಜನಕ್ಕೆ ಕೇಳ್ತಾ ಇದ್ರು ಈ ವರ್ಷ ಪರೀಕ್ಷೆ ನಡೀತು ನಡೆಯುವುದಿಲ್ಲ ಅಂತ ನಾ ಹೇಳ್ತಾ ಇದನ್ನೇ ಪರೀಕ್ಷೆ ನಡೆಯುತ್ತೆ ಸೊ ಅದಕ್ಕಾಗಿ ನೋಡಬಹುದು ಇಲ್ಲಿ ವಿಶ್ವವಿದ್ಯಾಲಯದಿಂದ ಒಂದು ಅಂದರೆ ಕೃಷಿ ವಿಶ್ವವಿದ್ಯಾಲಯದಿಂದ ನೋಟಿಫಿಕೇಶನ್ ಬಂದಿದೆ ಪರೀಕ್ಷೆ ನಡೆಸ್ತಾರೆ ನಿಮಗೆ ಇಲ್ಲಿ ಎರಡು ಥರದ ರ್ಯಾಂಕಿಂಗ್ ಬರುತ್ತೆ ಪ್ರಾಯೋಗಿಕ ಪರೀಕ್ಷೆ ಬರೆದ್ರೆ ನಿಮಗೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅಂತ ಸಪ್ರೇಟ್ ಆಗಿ ಬರುತ್ತೆ ಮತ್ತೆ ಯಾರು ಕರ್ನಾಟಕ ಇಟಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸ್ ನಾಲ್ಕನ್ನು ಬರೆದಾಗ ಸಹ ಆ ಒಂದು ನಾಲ್ಕು ಹಬ್ಬದಲ್ಲಿ ಪಡೆದಿರುವಂಥ ಅಂಕಗಳನ್ನು ಆಧರಿಸಿ ಇನ್ನೊಂದು ಜನರಲ್ ರ್ಯಾಂಕಿಂಗ್ ಕೊಟ್ಟಿರ್ತಾರೆ ಬಟ್ ಅಗ್ರಿ ರ್ಯಾಂಕಿಂಗ್ಗೆ ನೋಡಿ ನೀವು ಕಂಪಲ್ಸರಿ ಕೆ ಸಿ ಟಿ ಬರೆದಿರಲೇಬೇಕಾಗತ್ತೆ ಮತ್ತು ಪ್ರಾಯೋಗಿಕ ಪರೀಕ್ಷೆನ ಬರೀಬೇಕಾಗುತ್ತೆ ಎರಡನ್ನೇ ಕನ್ಸಿಡರ್ ಮಾಡಿ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿ ಪ್ರಾಯೋಗಿಕ ಪರೀಕ್ಷೆ ರ್ಯಾಂಕಿಂಗ್ನ ನಿಮಗೆ ಕೊಟ್ಟಿರ್ತಾರೆ ಪ್ರಾಯೋಗಿಕ ಪರೀಕ್ಷೆಗಾಗಿ ನಿಮಗೆ ಜನರಲಿ ನೀವೇನು ಸ್ಟಡಿ ಮಾಡಬೇಕು ಅದು ಸಪ್ರೇಟಾಗಿರುತ್ತೆ ಅಂದರೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಸಲಕರಣೆಗಳ ಬಗ್ಗೆ ಆಗಿರ್ಬೋದು ಧಾನ್ಯಗಳ ಬಗ್ಗೆ ಆಗಿರ್ಬೋದು ಮತ್ತು ಪ್ರಾಣಿಗಳ ಬಗ್ಗೆ ಆಗಲಿ ಪಕ್ಷಿಗಳ ಬಗ್ಗೆ ಆಗಲಿ ಏನು ಹೈಬ್ರಿಡ್ ಇರುತ್ತೆ ನೋಡೋದ್ರೆ ಹೆಸರು ಏನಿರುತ್ತೆ ಸೊ ಇನ್ ಡೀಟೇಲ್ ಆಗಿ ನಿಮಗೆ ಪ್ರಾಯೋಗಿಕ ಪರೀಕ್ಷೆಗೆ ಸಪ್ರೇಟಾಗಿ ಒಂದು ಸಿಲೆಬಸ್ ಇರುತ್ತೆ ಅದನ್ನು ಓದಬೇಕಪ್ಪ ಅಂತಂದರೆ ವಾಟ್ಸಪ್ ಮಾಡಿ ಸೊ ನಾನು ನಿಮಗೆ ನಮ್ಮ ಹತ್ರ ಒಂದು ಆಲ್ರೆಡಿ ಒಂದು ಕೋರ್ಸ್ ಇದೆ ಸೊ ಏಯ್ಟ್ ಇಯರ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಲೆಕ್ಚರ್ ಪ್ರೊವೈಡ್ ಮಾಡಿರುವಂಥ ಮಟೀರಿಯಲ್ಸ್ ಇದೆ ಲೈವ್ ಇರುತ್ತೆ ಓಕೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ವಾಟ್ಸಪ್ ಮಾಡಿ ಕೋರ್ಸ್ನ ಒಂದು ಖರೀದಿ ಮಾಡೋದ್ರ ಮೂಲಕ ನೀವು ಕ್ಲಾಸಸ್ನ ಪಡಿಬೋದು ಬಟ್ ನೀವು ಕೆ ಸಿ ಡಿ ಜನ್ರಲ್ ರ್ಯಾಂಕಿಂಗ್ ಬೇಕಾಗಿತ್ತಪ್ಪ ಅಂದರೆ ಪಿ ಸಿ ಎಂ ಆಲ್ರೆಡಿ ಮೆನ್ಷನ್ ಮಾಡಿರುವಂಥ ಸಿಲೆಬಸ್ನ ಸ್ಟಡಿ ಮಾಡಿ ಅದನ್ನು ಮಾತ್ರ ಬರೆದ್ರೆ ನಿಮಗೆ ಜನರಲ್ ರ್ಯಾಂಕಿಂಗ್ ಬರುತ್ತೆ ಪ್ರಾಯಿಗೆ ಪರೀಕ್ಷೆ ಬರೆದರೂ ಸಹ ಆವಾಗ ನೀವು ಇನ್ನೊಂದು ಸಪ್ರೇಟ್ ರ್ಯಾಂಕಿಂಗ್ ಎರಡು ರ್ಯಾಂಕಿಂಗ್ನ ಪ್ರೊವೈಡ್ ಮಾಡ್ತಾರೆ ಜನರಲ್ ರ್ಯಾಂಕಿಂಗ್ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೂ ಸಹ ಅಲ್ಲಿ ಸೀಟ್ನ ಪಡೆದುಕೊಳ್ಬೋದು ಪ್ರಾಯೋಗಿಕ ಪರೀಕ್ಷೆ ತೆಗೆದುಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಸೀಟ್ ರಿಸೈಡ್ ಇರುತ್ತೆ ಪ್ರಾಯೋಗಿಕ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸಾರ್ಟ್ ಇರುವಂಥಲ್ಲಿಂದು ಕಾಂಪಿಟೇಷನ್ ಮಾಡ್ಬೋದು ಮತ್ತು ಜನರಲಿಸಾ ಯೂಸಲ್ಲಿ ಕಾಮನ್ಲಿ ಅವರು ಅವಲ್ಲಿ ಕಾಂಪಿಟೇಷನ್ನ ಮಾಡ್ಕೊಳ್ಬೋದು ಭಾಳ ಜನ ಮತ್ತು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಫಾರೆಸ್ಟ್ರಿಗೆ ಸಪ್ರೇಟ್ ಎಕ್ಸಾಮ್ ಬರಿಬೇಕಾ ಮತ್ತು ನನಗೆ ಹಾರ್ಟಿಕಲ್ಚರ್ ಮಾಡಿದರೆ ಸಪ್ರೇಟಾಗಿ ನನಗೆ ಎಕ್ಸಾಮ್ ಬರೀಬೇಕಾ ಅಂತ ಕೇಳ್ತಾ ಇದ್ದಾರೆ ಆ ರೀತಿ ಇರೋದಿಲ್ಲ ಫಾರ್ಮ್ ಸೈನ್ಸ್ ಅಂದರೆ ಇಲ್ಲಿ ನಿಮಗೆ ಬರುವಂಥ ಕುರ್ಸು ಲೀಸ್ಟ್ ಹೇಳ್ತಾ ಇದ್ದೀನಿ ಸೊ ಬಿ ಎಸ್ ಸಿ ಇಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು ಓಕೆ ವ್ಯವಹಾರ ನಿರ್ವಹಣೆ ಆಗಿರ್ಬೋದು ಮತ್ತು ಆಮೇಲೆ ರೇಷ್ಮೆ ಕೃಷಿ ಆಗಲಿ ಮತ್ತು ಆಮೇಲೆ ಅರಣ್ಯ ಇಲಾಖೆ ಆಗಲಿ ಸೊ ತೋಟಗಾರಿಕೆ ಆಗಿರ್ಬೋದು ಕಮ್ಯುನಿಟಿ ಸೈನ್ಸ್ ಆಗಲಿ ಆಮೇಲೆ ಇಲ್ಲಿ ಕೃಷಿ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಆಹಾರ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ಪಶುವೈದ್ಯಕೀಯ ಮತ್ತು ಪಶು ಸಂಗೋಪನೆ ವೆಟ್ರನರಿ ಸಹ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆನ ಬರೀಬೋದು ಹೈನುಗಾರಿಕೆ ಮತ್ತು ಆಮೇಲೆ ಮೀನುಗಾರಿಕೆ ಇವೆಲ್ಲ ವಿದ್ಯಾರ್ಥಿಗಳಿಗಾಗಿ ಏನಪ್ಪ ಅಂತಂದರೆ ಈ ಒಂದು ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗ್ತಾಯಿದೆ ಓಕೆ ಇವೆಲ್ಲ ಕೋರ್ಸಸ್ಗಳು ಬರ್ತವೆ ನೀವು ಕರ್ನಾಟಕ ಸಿ ಇ ಟಿ ಪಿ ಸಿ ಎಮ್ ಬಿ ಮಾತ್ರ ಬರೆದ್ರೆ ನಿಮಗೆ ಜನರಲ್ ರ್ಯಾಂಕಿಂಗ್ ಬರ್ತಾರೆ ಇವೆಲ್ಲ ನಾನು ಹೇಳಿರುವಂಥ ಎಲ್ಲ ಕೋರ್ಸ್ಗಳಲ್ಲಿ ನೀವು ನಿಮ್ಮ ಒಂದು ನೀವೊಂದು ಎಲಿಜಿಬಲ್ ಅನುಗುಣವಾಗಿ ನೀವೆಲ್ಲ ಸೀಟನ್ನ ಪಡ್ಕೊಳ್ಬೋದು ಸೊ ಅದೇ ರೀತಿ ಪ್ರಾಯೋಗಿಕ ಪರೀಕ್ಷೆ ಬರೆದರೂ ಸಹ ಇಲ್ಲಿರುವಂತಹ ನಾನು ಏನು ಹೇಳಿದ್ರೆ ಆ ಕೋರ್ಸ್ಗಳಿಗೆ ನೀವು ಸೀಟನ್ನ ಪಡ್ಕೊಳ್ಬೋದು ಬಟ್ ಇಲ್ಲಿ ಸಪ್ರೇಟಾಗಿ ಎಕ್ಸಾಮ್ ಇರೋದಿಲ್ಲ ಪ್ರತಿಯೊಂದು ಕೋರ್ಸ್ಗೆ ಒಂದೇ ಎಕ್ಸಾಮ್ ಇರುತ್ತೆ ಕರ್ನಾಟಕ ಸೀಟಿಗೆ ಬರೀಬೇಕಾಗುತ್ತೆ ಕೃಷಿ ಕೋಟದ ಅಡಿಯಲ್ಲಿ ನೀವು ಬರ್ತಾ ಇದ್ದರೆ ಅದನ್ನು ಬರೀರಿ ನಿಮಗೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ಸಲ್ಲಿ ರಿಸರ್ವ್ಡ್ ಆಗಿರುತ್ತೆ ಓಕೆ ಸೊ ಇದಾಗಿತ್ತು ಒಟ್ಟಾಗಿ ಹೇಳಬೇಕು ಅಂತಂದರೆ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಈ ವರ್ಷ ನಡೆಸ್ತಾರೆ ಓಕೆ ಅದಕ್ಕಾಗಿ ನಿಮಗೆ ಕೆ ಸಿ ಟಿ ಪರೀಕ್ಷೆ ಬರೀಬೇಕಾಗತ್ತೆ ಹೇಳೋರು ಅವಾಗ ಏನು ಮೆನ್ಷನ್ ಮಾಡೋದನ್ನು ಫಾಲೋ ಮಾಡಿ ಡೌಟ್ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ವಿಡಿಯೋ ಮೂಲಕ ಮತ್ತೆ ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೇನೆ ನೆಕ್ಸ್ಟ್ ಮಾಹಿತಿ ಶಾಲೆಗಳ ಆರಂಭದಕ್ಕಾಗಿ ಕಾರ್ಯಪಡೆಯನಲ್ಲಿ ರಚನೆ ಮಾಡಲಾಗಿದೆ ಅಂತ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ ಈ ಒಂದು ಕಾರ್ಯಪಡೆಯಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತಂದರೆ ಶಾಲೆಗಳ ಪ್ರತಿನಿಧಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವಂಥ ಸಂಘ ಸಂಸ್ಥೆಗಳು ನಿಮಾನ್ಸ್ ವೈದ್ಯರು ಮತ್ತು ಜಯದೇವ ಸಂಸ್ಥೆಯ ವೈದ್ಯರು ಆರೋಗ್ಯ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿ ಪ್ರತಿನಿಧಿಗಳು ಸಹ ಇಲ್ಲಿರ್ತಾರೆ ಅಂತ ಹೇಳಿದ್ದಾರೆ ಆ ಒಂದು ಕಾರ್ಯಪಡೆ ಮುಗಿದ ನಂತರ ಅವರು ಏನು ಡಿಸೈನ್ ಕೊಡ್ತಾರೋ ಅದರ ಆಧಾರದ ಮೇಲೆ ಶಾಲೆಗಳು ಯಾವಾಗ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಲಾಗುತ್ತೆ ಅಂತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್ ಮತ್ತು ಆಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೂ ದಯವಿಟ್ಟು ತಿಳಿಸಿ ನಾವು ಕ್ಲಾಸಸ್ ಜುಲೈ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂದರೆ ಯಾರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಇರ್ತಾರೋ ಆ ವಿದ್ಯಾರ್ಥಿಗಳಿಗಾಗಿ ಕ್ಲಾಸಸ್ ಇರುತ್ತೆ ಡೆಮೋ ಕ್ಲಾಸ್ಗಾಗಿ ನಾನು ತೋರಿಸ್ತೀರ ಅಂತ ನಂಬರ್ಗೆ ವಾಟ್ಸಪ್ ಮಾಡಿ ಇಂಟಿಗ್ರೇಟೆಡ್ ಇರುತ್ತೆ ಕೆ ಸಿ ಟಿ ಪ್ಲಸ್ ಮತ್ತು ಆಮೇಲೆ ಥೇರಿ ಕ್ಲಾಸಸ್ ಅವೈಲೇಬಲ್ ಆಗುತ್ತೆ ಸೊ ದಯವಿಟ್ಟು ಫ್ರೆಶರ್ಸ್ಗೆ ನೀವು ರೆಫರ್ ಮಾಡಿ ಮತ್ತು ಆಮೇಲೆ ಈ ಒಂದು ವೀಡಿಯೋನವರಿಗೆ ಶೇರ್ ಮಾಡಿ ಫೈನ್ ಸೊ ಯಾರಿಗೆ ಇಂಟ್ರೆಸ್ಟ್ ಇದು ನನಗೆ ವಾಟ್ಸಪ್ ಮಾಡಿ ಮತ್ತಷ್ಟು ಮುಂದಿನ ವೇಡದಲ್ಲಿ ಟೇಕ್ ಕೇರ್ ಬ ಬಾಯ್